ನಮಸ್ಕಾರ. ಥಂಬ್ನೇಲ್ ನೋಡಿ ವೀಡಿಯೋ ಕ್ಲಿಕ್ ಮಾಡಿದ್ರಿಗೆ ವೆಲ್ಕಮ್. ನೋಟಿಫಿಕೇಶನ್ ನೋಡಿ ವೀಡಿಯೋ ಕ್ಲಿಕ್ ಮಾಡಿದ್ರಿಗೆ ಹಾರ್ಟ್ಲಿ ವೆಲ್ಕಮ್. ಡಿಲೇ ಮಾಡಿದೆ, ಸ್ಟ್ರೈಟಾಗಿ ಮ್ಯಾಟ್ರಿಗೆ ಹೋಗೋಣ. ಲೆಟ್ಸ್ ಬಿಗಿನ್. ಸಿ ಒಂದು ವೀಡಿಯೋದಲ್ಲಿ ವಿ ಕನ್ನಡ ಡಬ್ಡ್ ಮೂವಿ ರಿವ್ಯೂವಿನ ನೋಡ್ತಾ ಇದ್ದೀರಾ, ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಾ. ವಿ ಕನ್ನಡ ಡಬ್ಡ್ ಮೂವಿನ ನೋಡ್ತಾ ಇದ್ದೀರಾ. ಎಸ್ಟರ್ಡೇ ನೈಟ್ ಅಂದರೆ ಸೆಪ್ಟೆಂಬರ್ 4th ನೈಟ್ 12:00 ಕನ್ನಡ ಡಬ್ಡ್ ವರ್ಷನ್ ವಿ ರಿಲೀಸ್ ಆಗಿದೆ ಅಮೆಝಾನ್ ಪ್ರೈಮ್ನಲ್ಲಿ. ಸೊ ಮೂವಿ ಹೇಗಿತ್ತು, ಪ್ಲಸ್ ಪಾಯಿಂಟ್ಸ್ ಏನು, ಮೈನಸ್ ಪಾಯಿಂಟ್ಸ್ ಏನು ಅಂತ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಲೆಟ್ ದ ರಿವ್ಯೂ ಬಿಗಿನ್. ಈ ಒಂದು ಕನ್ನಡ ಡಬ್ಡ್ ಮೂವಿ ಸೆಪ್ಟೆಂಬರ್ 5th OTTಲಿ ಅಮೆಝಾನ್ ಪ್ರೈಮ್ನಲ್ಲಿ ರಿಲೀಸ್ ಆಗಿದೆ. ಈ ಮೂವಿನ 3 ಮಂತ್ಸ್ ಬ್ಯಾಕ್ ಅಮೆಝಾನ್ ಪ್ರೈಮ್ನವರು ಮೂವಿ ಪ್ರೊಡಕ್ಷನ್ ಟೀಮ್ ಅವ್ರಿಗೆ 35 crore ಕೇಳಿದ್ರಂತೆ. ಯಾಕೆ ಕೇಳಿದ್ರು ಅಂತ ಈ ರಿವ್ಯೂ ಎಂಡಲ್ಲಿ ನೀವೇ ಗೆಸ್ ಮಾಡಿ ಅಥವಾ ಮೂವಿ ನೋಡಿ ಗೆಸ್ ಮಾಡಿ ಕಮೆಂಟ್ ಹಾಕಿ. ಎಸ್, ಈ ಮೂವಿಯ ಒನ್ ಲೈನ್ ಸ್ಟೋರಿ ಬಂದು ಯಂಗ್ ಪೊಲೀಸ್ ಆಫೀಸರ್ ಆದಿತ್ಯ ಅವ್ರಿಗೆ ಅವ್ರು ಮಾಡಿರೋ ವರ್ಕ್ಗೆ ಗೌರ್ಮೆಂಟ್ನವರು ತುಂಬಾ ಮೆಡಲ್ಸ್ ಕೊಟ್ಟಿರ್ತಾರೆ. ಸೊ ಆ ಖುಷಿಗೆ ಅವತ್ತಿನ ರಾತ್ರಿ ಒಂದು ಪಾರ್ಟಿ ನಡ್ಕೊಂಡಿರ್ತಾರೆ. ಆ ಪಾರ್ಟಿ ಆದಮೇಲೆ ಒಬ್ಬ ಪೊಲೀಸ್ ಆಫೀಸರ್ನ ಕೊಲೆ ಆಗುತ್ತೆ. ಆ ಕೊಲೆ ಮಾಡಿದ ಕಿಲ್ಲರ್ ನೆಕ್ಸ್ಟ್ ಡೇ ಅವ್ರಿಗೆ ಕಾಲ್ ಮಾಡಿ, ಇನ್ನು ನಾನು 4 ಕೊಲೆಗಳನ್ನ ಮಾಡ್ತೀನಿ, ತಾಕತ್ತಿದ್ರೆ ನನ್ನ ಹಿಡಿ, ಕ್ಲೂಗಳನ್ನ ಬಿಡ್ಕೊತಾ ಹೋಗ್ತೀನಿ ಅಂತ ಚಾಲೆಂಜ್ ಆಗ್ತಾನೆ. ಸೊ ಅವನು ಆ 4 ಜನನ ಯಾಕೆ ಕೊಲೆ ಮಾಡ್ದ, ಸೊ ಅವನು ಆ 4 ಜನನ ಕೊಲೆ ಮಾಡ್ತಾನ, ಹೇಗೆ ಮಾಡ್ತಾನೆ, ಪೊಲೀಸನ್ನು ತಡಿತಾನ ಇಲ್ವ ಅನ್ನೋದೇ ಈ ಮೂವಿಯ ಒನ್ ಲೈನ್ ಸ್ಟೋರಿ. ಎಸ್, ಈ ಮೂವಿಯ ಪ್ಲಸ್ ಪಾಯಿಂಟ್ಸ್ ಬಗ್ಗೆ ಬಂದರೆ ಸಿನಿಮಾಟೋಗ್ರಫಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸಿನಿಮಾಟೋಗ್ರಫಿನ. ಒಂದೊಂದು ಶಾರ್ಟಲ್ಲೂ ಒಂದೊಂದು ಕಲರ್ ಗ್ರೇಡಿಂಗ್ ಸಿಗುತ್ತೆ, ತುಂಬ ರಿಚ್ಚಾಗಿ ಫಿಲಮ್ ಕಾಣುತ್ತೆ. ನೆಕ್ಸ್ಟ್ ಬಂದು ಬ್ಯಾಕ್ಗ್ರೌಂಡ್ ಸ್ಕೋರ್. ವಿಜುವಲ್ಸ್ ಎಷ್ಟು ಚೆನ್ನಾಗಿರುತ್ತೋ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಅಷ್ಟೇ ಚೆನ್ನಾಗಿ ಕೇಳಿಸುತ್ತೆ. ಸೊ ಫಿಲಮ್ ಈಸಿಯಾಗಿ ಕ್ಯಾರಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೋರಿ ನರೇಷನ್. ನಿಮಗೆಲ್ಲೂ ಬೋರ್ ಅನ್ಸಲ್ಲ, ಸ್ಟಾರ್ಟಿಂಗಿಂದ ಎಂಡ್ ತನಕ ಒಂದು ಗ್ರಿಪ್ಪಿಂಗ್ ಸ್ಟೋರಿನ ಹಿಡ್ಕೊಂಡು ಅದನ್ನು ನೀಟಾಗಿ ನರೇಟ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದು ಮೇಯ್ನ್ ಅಂದರೆ ನಾನಿ ಅವರ ಆ್ಯಕ್ಟಿಂಗ್. ಸೀರಿಯಸ್ಲಿ ಅವ್ರ ಆ್ಯಕ್ಟಿಂಗ್, ಫಸ್ಟ್ ಟೈಮ್ ಅವ್ರು ವಿಲನ್ ರೋಲ್ ಅಂದರೆ ವಿಲನ್ ನೆಗೆಟಿವ್ ರೋಲ್ ಮಾಡ್ತಾ ಇರೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಆ್ಯಕ್ಷನ್ ಸೀಕ್ವೆನ್ಸಸ್, ಬೇರೆ ಲೆವೆಲಲ್ಲೇ ಇದೆ ಆ್ಯಕ್ಷನ್ ಸೀಕ್ವೆನ್ಸಸ್ ಕೆಲವು ಸೀನ್ಗಳಲ್ಲಿ. ಸೊ ಆಮೇಲೆ ಇನ್ನೊಂದೇನಂದರೆ ಕಿಲ್ಲಿಂಗ್ ಸೀಕ್ವೆನ್ಸ್ ಬರುತ್ತೆ, ಅಂದರೆ ವಿಲನ್ನ ಸಾಯಿಸೋದಿರಲಿ ಅಥವಾ ಕಿಲ್ ಮಾಡೋದಿರಲಿ, ಬಟ್ ಅದನ್ನು ಫುಲ್ ರಗಡಾಗಿ ತೋರಿಸಿದ್ದಾರೆ. ನಾರ್ಮಲ್ ಮೂವೀಸಲ್ಲಿ ಇರೋ ಥರ ಇಲ್ಲ, ಸ್ವಲ್ಪ ಬೇರೆ ಥರನೇ ಇದೆ ಇದರಲ್ಲಿ. ಎಸ್, ನೆಕ್ಸ್ಟ್ ಬಂದು ಮೈನಸ್ ಪಾಯಿಂಟ್. ಕಥೆಯಲ್ಲಿ ನನಗನ್ಸಿದ್ದು ಮೈನಸ್ ಅಂದರೆ ಪೊಲೀಸ್ ಆಫೀಸರ್ಗೆ ಹೀರೋಯಿನ್ ಬೇಕಿತ್ತು ಅನ್ನಿಸ್ತು. ಅನ್ನೆಸೆಸರಿ ಸೀನ್ಸ್ ಇದ್ದಾವೆ, ಅದನ್ನು 10 ನಿಮಿಷ ಕಟ್ ಮಾಡಿದರೆ ರನ್ ಟೈಮ್ ಇನ್ನೂ ಕಮ್ಮಿ ಆಗೋದು, ನೋಡೋಕೆ ಚೆನ್ನಾಗಿರ್ತಿತ್ತು. ಆಮೇಲೆ ಇನ್ನೊಂದು ಬಂದು ಸ್ಟೋರಿ ಎಲ್ಲ ಥರ ನಾರ್ಮಲ್ ರಿವೆಂಜ್ ಸ್ಟೋರಿನೇ, ಬಟ್ ಇದರ ಎಕ್ಸಿಕ್ಯೂಷನ್ ಬೇರೆ ಥರ ಇದೆ. ಫಿಲಮ್ ಎಂಡ್ವರೆಗೂ ನಿಮ್ಮನ್ನ ಒಂದು ರೀಸನ್ಗೋಸ್ಕರ ಹಿಡಿದಿಟ್ಕೋತಾರೆ. ಎಸ್, ಫೈನಲ್ ವರ್ಡಿಕ್ಟ್ ಬಂದು ಕಂಪ್ಲೀಟ್ ಎಂಟರ್ಟೈನರ್, ಯಾಕೆಂದರೆ ಲವ್ ಇದೆ, ಆ್ಯಕ್ಷನ್ ಇದೆ, ಥ್ರಿಲ್ಲರ್ ಇದೆ, ಸಸ್ಪೆನ್ಸ್ ಇದೆ, ಇನ್ನೂ ಏನು ಬೇಕು. ಸೊ ಕೂತ್ಕೊಂಡು 2 hours 20 minutes ಆರಾಮಾಗಿ ನೋಡ್ಬೋದು. ಕನ್ನಡದಲ್ಲಿದೆ, ಕನ್ನಡದಲ್ಲಿ ಡಬ್ ಆಗಿದೆ, ಅಮೆಝಾನ್ ಪ್ರೈಮಲ್ಲಿ ಸಿಗುತ್ತೆ, ಹೋಗಿ ನೋಡಿ. ಆಮೇಲೆ ಇನ್ನೊಂದು, ವೆಯ್ಟ್ ಮಾಡಿ ಹೋಗಿಬಿಡಿ, ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ರಿವ್ಯೂ ಹೇಗೆ ಅನ್ನಿಸ್ತು, ಮೂವಿ ಹೇಗೆ ಅನ್ನಿಸ್ತು ಅಂತ ಎರಡನ್ನು ನೋಡಿ ಕಮೆಂಟ್ ಹಾಕಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್, ಹ್ಯಾವ್ ಎ ಗುಡ್ ಡೇ.